ಸೈತಾನನಾದರೂ ಆ ಪರಲೋಕವಾಗುವಂತಹ ಕುಟುಂಬವನ್ನ ನರಕ ಸಾದೃಶ್ಯ ಮಾಡುವಂತಹ ಕೆಲಸದಲ್ಲಿ ತೊಡಗಿದಾನೆ ಹಾಗಾದ್ರೆ ಇವತ್ತು ನನ್ನ ನಿನ್ನ ಕುಟುಂಬ ಸೈತಾನನ ಟಾರ್ಗೆಟ್ ಅಲ್ಲಿ ಇದ್ಯಾ ನಾವಿದನ್ನ ಅನ್ಕೊಳ್ಳೋದು ಬಹಳ ಮುಖ್ಯ ಹಾಗಾದ್ರೆ ಒಂದು ಸ್ಪೆಷಲ್ ಎಪಿಸೋಡ್ ಗೆ ನಾವು ಹೋಗೋಣ ಪ್ರೈಸ್ ಲಾರ್ಡ್ ಕರ್ತನರಕ್ಷಕ್ನಾಗಿರೋ ಯೇಸು ಕ್ರಿಸ್ತನ್ ನಾಮದಲ್ಲಿ ನಮ್ಮ ಕುಟುಂಬ ಎನ್ನುವಂತಹ ಸಂಚಿಕೆಗೆ ನಿಮ್ಮನ್ನು ಬರಮಾಡುತ್ತೇನೆ ಮಾಡುತ್ತೇನೆ ಪ್ರೇರೇಕರೆ ಸಂಚಿಕೆ ಅನ್ ಇನ್ ಮ್ಯಾರೇಜ್ ಅಪನಂಬಿಕಸ್ಥರಾಗಿರುವುದು ಆ ಟ್ರಸ್ಟನ್ನು ಭರವಸೆಯನ್ನು ತೆಗೆಯುವಂಥ ಕೆಲಸಗಳು ಯಾವುದೆಲ್ಲ ಎಂಬುದಾಗಿ ನಾವು ನೋಡಿದ್ವು ಹಾಗಾದರೆ ಪ್ರಿಯರೇ ಇವತ್ತು ನಾವು ಮುಖ್ಯವಾಗಿ ನೋಡ್ತಾ ಇರುವಂಥ ಒಂದು ವಿಷಯ ಅಡಲ್ಟ್ರಿ ಇನ್ ಮ್ಯಾರೇಜ್ ಅಥವಾ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಎಂಬುದಾಗಿ ಕರೆಯಬಹುದು ಅದಕ್ಕೂ ಮುನ್ನ ನಾನು ಕೆಲವೊಂದು ವಿಷಯಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಸತ್ಯವೇದದಲ್ಲಿ ನಾವು ನೋಡುವಂಥ ಒಂದು ಕಾರ್ಯ ದೇವರು ಇಷ್ಟಪಡದ ದೇವರು ಬಹಳ ಹಗೆ ಮಾಡುವ ದೇವರು ದ್ವೇಷಿಸುವಂಥ ಎರಡು ಎರಡು ಮುಖ್ಯವಾದಂಥ ಒಂದು ಕಾರ್ಯ ಒಂದು ವಿಗ್ರಹಾರಾಧನೆ ಎರಡು ವ್ಯಭಿಚಾರ ಎಂಬುದಾಗಿ ನಾವು ನೋಡ್ಬೋದು ಹಾಗಾದರೆ ಪ್ರಿಯರೇ ಮೊದಲನೇದಾಗಿ ಬಿಂಪ್ಲಿಕಲ್ ವೇನಲ್ಲಿ ಈ ಒಂದು ಅಡಲ್ಟ್ರಿ ಅಥವಾ ಈ ವ್ಯಭಿಚಾರಗಳು ಈ ದೇವರ ಆತ್ಮನಿಂದ ಭರಿತರಾಗಿ ದೇವರ ಸಮಕ್ಷದಲ್ಲಿ ಮದುವೆ ಆಗಿರುವಂಥ ಕುಟುಂಬದಲ್ಲಿ ಹೇಗೆ ಬರಲಿಕ್ಕೆ ಸಾಧ್ಯ ಇವತ್ತು ನಾವು ನೋಡ್ತೇವೆ ಅನೇಕ ಕುಟುಂಬಗಳು ವಿಶೇಷವಾಗಿ ಹೆಚ್ಚಿನ ಅಂಶ ಈ ಈ ಒಂದು ಡೈವರ್ಸ್ಗೆ ಹೋಗುವಂಥ ಕುಟುಂಬಗಳ ಮೇನ್ ರೀಸನ್ ಅಂತ ಹೇಳಿದ್ರೆ ಈ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಆಗಿದೆ ಅದು ಹೆಚ್ಚಿತಾನೇ ಇದೆ ಮೊದಲು ನಾವು ಬರೀ ಬ್ರದರ್ಸನ್ನು ನೋಡ್ತಿದ್ದೋ ಈಗ ಸಿಸ್ಟರ್ಸ್ಗಳು ಅಂದರೆ ಸ್ತ್ರೀಯರು ಬಹು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಕಾರ್ಯದಲ್ಲಿ ತೊಡಗಿದ್ದಾರೆ ಹಾಗಾದರೆ ಪ್ರಿಯರೇ ಕುಟುಂಬ ಒಡೆಯುವಂತಹ ಕುಟುಂಬವನ್ನು ಛಿದ್ರ ಮಾಡುವಂತಹ ಕುಟುಂಬದ ಜನರನ್ನು ಬೇರೆ ಮಾಡುವಂಥ ಒಂದು ಕಾರ್ಯ ಅಂದರೆ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಹಾಗಾದರೆ ದೇವರ ಮಕ್ಕಳಾದ ನಾನು ನೀನು ಇದನ್ನು ಬಗ್ಗೆ ತಿಳಿದಿರಬೇಕಾದ್ರೆ ಬಹಳ ಮುಖ್ಯ ನಮ್ಮ ಯಂಗ್ ಜನರೇಷನ್ಗೆ ನಾವು ಇದನ್ನು ತಿಳಿಸ್ಕೊಡೋದು ಬಹಳ ಮುಖ್ಯ ನಮ್ಮ ಸಭೆಯಲ್ಲಿ ನಾವು ಪ್ರೀ ಮ್ಯಾರಿಟಲ್ ಕೌನ್ಸಿಲಿಂಗನ್ನು ಇಡ್ತೇವೆ ಆ ಪ್ರೀ ಮ್ಯಾರಿಟಲ್ ಕೌನ್ಸಿಲಿಂಗಲ್ಲಿ ಇದು ಒಂದು ಸೆಷನ್ ಆಗಿರುತ್ತೆ ಇದನ್ನು ಕಂಪಲ್ಸರಿ ಅವರು ಅಟೆಂಡ್ ಮಾಡಿರಬೇಕು ಸೊ ನಾನು ನಿಮಗೆ ಯಾರಾದರೂ ಪಾಸ್ಟರ್ಸ್ಗಳು ಲೀಡರ್ಸ್ಗಳು ನೀವು ಇದನ್ನು ಕೇಳೋದಾದರೆ ಪ್ಲೀಸ್ ಟೇಕ್ ಎನ್ ಇನ್ಸಿಯೇಷನ್ ನಿಮ್ಮ ಸಭೆಯಲ್ಲಿ ನೀವು ಮದುವೆ ಆಗುವಂಥ ಸಹೋದರ ಸಹೋದರಿಯರಿಗೆ ಇದನ್ನು ನೀವು ಕಲಿಸ್ಕೊಡ್ಬೇಕಾಗಿ ಕೇಳ್ಕೊಳ್ತಾ ಇದ್ದಾನೆ ಹಾಗಾದರೆ ಪ್ರಿಯರೇ ನಮ್ಮ ಸೆಷನಿಗೆ ಬರೋಣ ಮದುವೆ ಪರಿಶುದ್ಧವಾದಂಥ ಕಾರ್ಯ ದೇವರು ಹೇಳಿದ್ರು ಒಳ್ಳೇದು ಪರಿಶುದ್ಧವಾದಂಥ ಕಾರ್ಯ ಕುಟುಂಬಿಕ ಜೀವನ ಅದು ಒಳ್ಳೆಯದು ಎಂಬುದಾಗಿ ಪವಿತ್ರವಾದದ್ದು ಎಂಬುದಾಗಿ ಹೇಳಿದರು ಹಾಗಾದರೆ ಈ ಪವಿತ್ರತೆಯನ್ನು ಕೆಡಿಸುವ ಒಂದು ಕಾರ್ಯವಾಗಿದೆ ಈ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಗಳು ಹಾಗಾದರೆ ಪ್ರೀರೇ ಸತ್ಯವೇದ ಏನು ಹೇಳುತ್ತೆ ನಾನು ಮೊದಲನೇದಾಗಿ ಮಲಾಖಿ ಬರದ ಪ್ರವಾದನೆ ಗ್ರಂಥ ಎರಡನೇ ಅಧ್ಯಾಯಕ್ಕೆ ನಿಮ್ಮನ್ನು ಕರೆದುಕೊಂಡು ಹೋಗ್ಲಿಕ್ಕೆ ಇಷ್ಟಪಡ್ತೇನೆ ಅಲ್ಲಿ ವಿಚಾರವನ್ನ ಕುರಿತು ಅನೇಕ ಕಾರ್ಯಗಳು ಅಲ್ಲಿ ಇಲ್ಲಿ ಬರೆಯಲ್ಪಟ್ಟಿದೆ ಉದಾಹರಣೆಗೆ ನಾವು ಎರಡನೇ ಅಧ್ಯಾಯ ಹದಿಮೂರನೇ ವಾಕ್ಯದ ಕಡೆಗೆ ನಾವು ನೋಡುವಾಗ ಯಹೋವನ ಯಜ್ಞವೇದಿಯನ್ನು ಕಣ್ಣೀರಿನಿಂದಲೂ ಅಳುವಿಕೆಯಿಂದಲೂ ನರಾಟಗಳಿಂದಲೂ ತುಂಬಿಸಿ ಮುಚ್ಚುತ್ತೀರಿ ಆದ ಆದ ಕಾರಣ ಆತನು ನಿಮ್ಮ ನೈವೇದ್ಯವನ್ನು ಇನ್ನು ಲಕ್ಷಿಸನು ನಿಮ್ಮ ಕೈಯಿಂದ ಅದನ್ನು ಪ್ರಸನ್ನರಾಗಿ ಸ್ವೀಕರಿಸನು ಹಾಗೆ ಹದಿನಾಲ್ಕನೇ ವಾಕ್ಯದಲ್ಲಿ ಈ ರೀತಿ ನೋಡ್ತೇವೆ ನಿನಗೂ ನಿನ್ನ ಯೌವನದ ಹೆಂಡತಿಗೂ ಆದ ಒಡಂಬಡಿಕೆಗೆ ಹೋವನೇ ಸಾಕ್ಷಿಯಾಗಿದ್ದಾನಲ್ಲ ನಿನ್ನ ಸಹ ಸಹಚಾರಿಣಿಯು ನಿನ್ನ ಒಡಂಬಡಿಕೆಯ ಪತ್ನಿಯೂ ಆದ ಆಕೆಗೆ ದ್ರೋಹ ಮಾಡಿದ್ದಿ ನಾವಿಲ್ಲಿ ನೋಡುವಂಥ ಒಂದು ಕೆಲಸ ಈ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ನ ಕುರಿತು ದೇವರು ಹೇಳುವಂಥದ್ದು ಈ ಎಲ್ಲಾ ಕಾರ್ಯಗಳನ್ನು ವ್ಯಭಿಚಾರಗಳು ಕುಟುಂಬದಲ್ಲಿದ್ದು ನೀವು ಎಷ್ಟೇ ಪ್ರಾರ್ಥನೆ ಮಾಡಿದ್ರು ದೇವರು ಹೇಳ್ತಿದ್ದಾರೆ ಈ ಹೋವನ ಯಜ್ಞವೇದಿ ಅಂದರೆ ದಟ್ಸ್ ಅ ಪ್ರೇಯರ್ ಅದನ್ನು ದೇವರು ಕೇಳೋದಿಲ್ಲ ಎಷ್ಟು ಕಣ್ಣೀರಿಟ್ಟರೂ ಕೇಳೋದಿಲ್ಲ ಯಾಕೆ ಅಂದರೆ ಅಲ್ಲಿ ನಿಮ್ಮ ಸಹಚರಣಿ ಆದಂಥ ನಿಮ್ಮ ಹೆಂಡತಿ ಒಂದು ವೇಳೆ ಗಂಡನು ಈ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರಲ್ಲಿ ಇರೋದಾದರೆ ಹೆಂಡತಿಯ ಕಣ್ಣೀರು ಯಜ್ಞವೇದಿಯನ್ನು ಮುಚ್ಚುತ್ತೆ ಅದು ಮುಚ್ಚಿರೋದ್ರಿಂದ ಆ ನರಲಾಟಗಳಿಂದ ವೇದನೆಗಳಿಂದ ಹೆಂಡತಿಯ ಆ ಕಣ್ಣೀರು ನೋವುಗಳಿಂದ ಆ ಯಜ್ಞವೇದಿ ಮುಚ್ಚಿರೋದ್ರಿಂದ ಯಾವುದೇ ಪುರುಷನ ಯಾವುದೇ ಒಂದು ಪ್ರಾರ್ಥನೆಯು ಕೇಳಲ್ಪಡುವುದಿಲ್ಲ ಆನಂತರ ದೇವರು ಹೇಳ್ತಿದ್ದಾರೆ ದ್ರೋಹವನ್ನು ಮಾಡಬಾರ್ದು ಒಡಂಬಡಿಕೆಯಲ್ಲಿ ನಾವು ಸ್ಥಿರವಾಗಿರಬೇಕೆಂಬುದಾಗಿ ನೋಡ್ತೇವೆ ಹಾಗೆ ಅನೇಕ ಉದಾಹರಣೆಗಳನ್ನು ನಾವು ವಿಮೋಚನಾ ಕಾಂಡ ಯಾಜಗ ಕಾಂಡಗಳಲ್ಲಿ ನೋಡ್ತೇವೆ ಅಲ್ಲಿ ಹೇಳುವಂಥದ್ದು ಕಟ್ಟಳೆಗಳಲ್ಲಿ ಏಳನೇ ಕಟ್ಟಡ ಆಗಿದೆ ವ್ಯಭಿಚಾರ ಮಾಡಬಾರದು ಯಾರಾದರೂ ವ್ಯಭಿಚಾರ ಮಾಡೋದಾದರೆ ಆತನು ತನ್ನನ್ನೇ ತಾನೇ ಕೆಡಿಸಿಕೊಂಡ ಹಾಗೆ ಎಂಬುದಾಗಿ ವಾಕ್ಯ ಬರೆಯಲ್ಪಟ್ಟಿದೆ ಹೀಗೆ ಸತ್ಯವೇದ ಕಡಾಖಂಡಿತವಾಗಿ ಹೇಳುವಂತ ಕಾರ್ಯ ವ್ಯಭಿಚಾರದ ಕುರಿತಾಗಿ ಹೇಳ್ತಾ ಇದೆ ವ್ಯಭಿಚಾರಿಯಾದರೂ ತನ್ನನ್ನೇ ತಾನು ಮೋಸಗೊಳಿಸಿಕೊಳ್ಳುತ್ತಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ ಹೀಗೆ ಅನೇಕ ಕಾರ್ಯಗಳಿದೆ ಇವತ್ತು ನಾವು ನೋಡುವಂಥ ಒಂದು ಕಾರ್ಯ ಯಾತಕ್ಕೋಸ್ಕರ ಈ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಸ್ಗಳು ಕುಟುಂಬದಲ್ಲಿ ಬರ್ತಾ ಇದೆ ಸೊ ಇವತ್ತು ಹೇಳಲಿಕ್ಕೆ ಸಾಧ್ಯ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಗಳು ಒಂದು ಇಂಡಿವಿಜುವಲ್ ರೀಸನ್ಸಲ್ಲಿ ಬರ್ಬೋದು ಅಥವಾ ಸರ್ಕಮ್ಸ್ಟ್ಯಾನ್ಸಲ್ಲಿ ಬರ್ಬೋದು ಅಲ್ಲಿ ಬರ್ಬೋದು ಆದರೆ ಅದಕ್ಕೊಂದು ರೀಸನ್ ಅಂತ ಇದೆ ಅದಕ್ಕೊಂದು ಗೇಟ್ ವೇ ಇದೆ ಅದನ್ನು ನಾವು ಅನಂತರ ನೋಡೋಣ ಯಾತಕ್ಕೋಸ್ಕರ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಗಳು ಬರುತ್ತೆ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಗಳು ಬರಲಿಕ್ಕೆ ಮೊದಲನೇ ಕಾರಣ ತಾನು ಮಾಡಿಕೊಂಡ ಒಡಂಬಡಿಕೆಯಲ್ಲಿ ನಂಬಿಗಸ್ಥನಾಗಿ ನಿಲ್ಲದೇ ಇರೋದು ಅಥವಾ ನಂಬಿಗಸ್ತಳಾಗಿ ಇಲ್ಲದೇ ಇರೋದು ನಾವಿಬ್ಬರನ್ನು ಸೇರಿ ಮಾತನಾಡ್ತಿದ್ದೇವೆ ದೇವರ ಮುಂದೆ ದೇವರ ಸಮಕ್ಷಮದಲ್ಲಿ ದೇವರ ಒಂದು ಒಳಗಡೆ ದೇವದಾಸರ ಮುಂದೆ ತೆಗೆದುಕೊಂಡ ಒಡಂಬಡಿಕೆಗೆ ವಿರೋಧವಾಗಿ ನಿಲ್ಲುವಂಥ ಕಾರ್ಯ ಆ ಒಡಂಬಡಿಕೆಯನ್ನು ನೆರವೇರಿಸದೆ ಆ ಒಡಂಬಡಿಕೆಯಿಂದ ಆಚೆ ತನ್ನ ಆಸೆಗಳನ್ನು ತನ್ನ ಇಚ್ಛೆಗಳನ್ನು ಹುಡುಕುವಂತಹ ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬರೂ ಕೂಡ ಈ ಒಂದು ವ್ಯಭಿಚಾರದಲ್ಲಿ ಬೀಳುವರಾಗಿದ್ದಾರೆ ಕಣ್ಣಿನ ಆಸೆ ತನ್ನ ಮನಸ್ಸಿನ ಆಸೆಗಳು ಎಲ್ಲವನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗದೆ ಇರುವಂತಹ ವ್ಯಕ್ತಿಗಳು ಮತ್ತು ಶರೀರದ ಇಚ್ಛೆಗಳನ್ನು ಬೆಳೆಸಿಕೊಂಡಿರುವಂಥ ವ್ಯಕ್ತಿಗಳು ಈ ವಿಚಾರದಲ್ಲಿ ಬೀಳುವರಾಗಿದ್ದಾರೆ ಆನಂತರ ನಾವು ನೋಡ್ತೇವೆ ಕೋಪ ಇರುವಂಥ ವ್ಯಕ್ತಿಗಳು ಲೋ ಸೆಲ್ಫ್ ಎಸ್ಟೀಮ್ ಇರುವಂಥ ವ್ಯಕ್ತಿಗಳು ನಾವು ಕಳೆದ ಸರಿ ನೋಡಿದ ಅನ್ಫೇತ್ಫುಲ್ನೆಸ್ಸಲ್ಲಿ ಅದೇ ರೀಸನ್ಸ್ಗಳಾಗಿದೆ ಲ್ಯಾಕ್ ಆಫ್ ಲವ್ ಇನ್ ದ ರಿಲೇಷನ್ಶಿಪ್ ಪ್ರೀತಿ ಇಲ್ಲದೆ ಇರೋದು ಅನ್ಯೂನತೆ ಇಲ್ಲದೆ ಇರೋದು ಕಮ್ಯುನಿಕೇಷನ್ ಗ್ಯಾಪ್ ಮಾತನಾಡಿಕೊಳ್ಳದೇ ಇರೋದು ಮನೆ ಒಳಗಡೆ ಇರುವಂಥ ಕಾರ್ಯಗಳು ಏನಾಗಿದೆ ಅವರಿಗೆ ಬೋರ್ ಎನಿಸಿದಾಗ ಹೊರಗಡೆ ಔಟ್ ಆಫ್ ಬೌಂಡ್ರಿಯಿಂದ ಹೊರಗಡೆ ಹೋಗಿ ಅನುಭವಿಸುವಂಥದ್ದು ಇವೆಲ್ಲವೂ ಕೂಡ ಏನಾಗಿದೆ ಹೇಳಿದ್ರೆ ಈ ಒಂದು ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಗಳಿಗೆ ಒಂದು ದ್ವಾರವಾಗಿದೆ ಅದು ಮಾತ್ರ ಅಲ್ಲ ಹಳೆಯ ಪಾಪಗಳನ್ನು ಬಿಟ್ಟು ಬಿಡದೆ ಅದನ್ನು ನಡೆಸ್ಕೊಂಡು ಹೋಗೋದು ದೇವರ ಭಯವೇ ಇಲ್ಲದಿರೋದು ಇವೆಲ್ಲವೂ ಸೇರಿ ಆ ಒಂದು ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಗೆ ಕುಟುಂಬದಲ್ಲಿ ದಾರಿಗಳನ್ನು ಮಾಡ್ಕೊಡ್ತಾರೆ ಅವ್ರಿಗೆ ಕುಟುಂಬ ಅಂದರೆ ಏನು ಗೊತ್ತಿಲ್ಲ ಕುಟುಂಬದ ಏನು ಏನು ಅಂತ ಗೊತ್ತಿಲ್ಲ ಹಾಗಾದರೆ ಪ್ರಿಯರೇ ಇವತ್ತು ನಾವು ಇನ್ನೊಂದು ಮುಖ್ಯವಾದ ಒಂದು ರೀಸನನ್ನು ಹೋಗ್ತಾ ಇದ್ದಾವೆ ಈ ರೀಸನ್ ಕೂಡ ಅನ್ಫೇತ್ಫುಲ್ನೆಸ್ ಇರುವಂಥ ಕಾರ್ಯಗಳಿಗೂ ಸಂಬಂಧಪಟ್ಟಿದೆ ಇದಾಗಿದೆ ಜನರೇಷನಲ್ ಕರ್ಸ್ ಎಂಬುದಾಗಿ ಕರೀತವೆ ಇದನ್ನು ಕೇಳುವಾಗ ನಿಮಗೆ ಅನ್ನಿಸ್ಬೋದು ಇಲ್ಲ ಸಿಸ್ಟರ್ ನಾವು ಆಲ್ರೆಡಿ ಹೊಸ ಒಡಂಬಡಿಕೆಯಲ್ಲಿ ಬದುಕ್ತಾ ಇದ್ದೇವೆ ನಾವು ಯೇಸುವನ್ನು ಸ್ವಂತ ರಕ್ಷಕನಾಗಿ ಸ್ವೀಕರಿಸ್ಕೊಂಡಿದ್ದೇವೆ ನನ್ನ ಎಲ್ಲ ಪಾಪಗಳನ್ನು ನನ್ನ ಎಲ್ಲ ಶಾಪಗಳನ್ನು ಯೇಸು ತಾನೇ ಶಿಲುಬೆಯಲ್ಲಿ ಹೊತ್ತಾಗಿದೆ ನನ್ನ ಮೇಲೆ ಯಾವುದೇ ಜನರೇಷನಲ್ ಕರ್ಸ್ಗಳಿಲ್ಲ ಇಲ್ಲ ಎಂಬುದಾಗಿ ನೀವು ಹೇಳ್ಬೋದು ಆದರೆ ನಮ್ಮ ಮೇಲೆ ಇಲ್ಲದಿದ್ದರೂ ಕೂಡ ನಮ್ಮ ಪೂರ್ವ ಪಿತೃಗಳಲ್ಲಿ ಯಾರಾದರೂ ಒಬ್ಬರು ಈ ರೀತಿಯಾದ ವಿಭಿಚಾರದ ಒಂದು ಕಾರ್ಯದಲ್ಲಿ ತೊಡಗಿದರೆ ಅದು ತಂದೆಯ ಕಡೆಯಿಂದ ಇರ್ಬೋದು ತಾಯಿಯ ಕಡೆಯಿಂದ ಇರ್ಬೋದು ವಂಶ ಪಾರಂಪರ್ಯವಾಗಿ ಹೇಗೆ ಕೆಲವು ರೋಗಗಳು ನಮ್ಮನ್ನು ಹಿಡಿಯುತ್ತದೋ ವಿಶೇಷವಾಗಿ ಶುಗರ್ಸ್ ಇರ್ಬೋದು ಡಯಾಬಿಟಿಕ್ಸ್ ಹೈಪರ್ಟೆನ್ಷನ್ ಥೈರಾಯ್ಡ್ ಈ ರೀತಿಯಾದಂಥ ಕ್ಯಾನ್ಸರ್ ಈ ರೀತಿಯಾದಂಥ ಕೆಲವೊಂದು ರೋಗಗಳು ತಂದೆಯಿಂದ ಮಗಳಿಗೆ ಮಗ ತಾಯಿಯಿಂದ ಮಗನಿಗೆ ಬಂದು ರುವ ಸಾಧ್ಯತೆಗಳು ಹೆಚ್ಚಿದೆ ಹೀಗಿರುವಂಥ ಸಮಯದಲ್ಲಿ ರೋಗಗಳು ಮಾತ್ರವಲ್ಲ ಸ್ವಭಾವಗಳು ಕೂಡ ಒಂದು ಒಂದು ಜನರೇಷನ್ ಇಂದ ಇನ್ನೊಂದು ಜನರೇಷನ್ ಎಕ್ಸಾಂಪಲ್ ನಾವು ನೋಡಬಾರ್ದು ರೆಬಲ್ ಹಠವಾದಿ ಅಥವಾ ಕೋಪ ಅಥವಾ ಶಾರ್ಟ್ ಟೆಂಪರ್ ಎಂಬುದಾಗಿ ಕರಿತೇವೆ ಅಥವಾ ಸಾಧುಗುಣ ಒಳ್ಳೆಯದು ನೆಗೆಟಿವ್ ಎಲ್ಲವೂ ತಂದೆಯಿಂದ ಮಕ್ಕಳಿಗೆ ಬರುವಂಥದ್ದಾಗಿದೆ ಸೊ ತಂದೆಯಿಂದ ಮಕ್ಕಳಿಗೆ ಸ್ವಭಾವಗಳು ಮಾತ್ರ ಅಲ್ಲ ತಂದೆಯಿಂದ ಮಕ್ಕಳಿಗೆ ಬ್ಲಡ್ನ ರೀತಿಯಲ್ಲಿ ಒಂದು ಜೀನ್ಸ್ ಥ್ರೂ ರೋಗಗಳು ಮಾತ್ರ ಅಲ್ಲ ಅದೇ ರೀತಿಯಾಗಿ ಕೆಲವೊಂದು ಶಾಪಗಳು ಕೂಡ ಬರುವಂತಹ ಎಲ್ಲ ಚಾನ್ಸಸ್ಗಳು ಇದೆ ಆದುದರಿಂದ ಇವತ್ತು ನನ್ನನ್ನು ಆಲಿಸ್ತಿರುವಂಥ ನೀವುಗಳು ಬಹಳ ಎಚ್ಚರಿಕೆಯಿಂದ ನಿಮ್ಮ ಮನೆಯಲ್ಲಿ ನಡೆಯುವಂಥ ಕಾರ್ಯಗಳನ್ನು ನೀವು ಹ್ಯಾಂಡಲ್ ಮಾಡಬೇಕಾಗಿದೆ ನಾನು ಮೊದಲೇ ಹೇಳಿದೆ ಇಂಟ್ರೊಡಕ್ಷನಲ್ಲೇ ಹೇಳಿದೆ ಸಹಿತ ನಾನು ನಮ್ಮ ಕುಟುಂಬವನ್ನು ಯಾವಾಗ ಮುರಿಯಲಿ ಎಂಬುದಾಗಿ ನೋಡ್ತಿದ್ದಾನೆ ಅವನು ಶಾಂತವಾಗಿ ಇರುವ ನೀರಿಗೆ ಕಲ್ಲು ಹಾಕುವಂತಹ ವ್ಯಕ್ತಿತ್ವದ ಉಳ್ಳವನು ನಾವು ನೋಡ್ತೇವೆ ನಮ್ಮ ಕುಟುಂಬಗಳು ಸಂತೋಷವಾಗಿರೋದಾದರೆ ಅವನಿಂದ ಸಹಿಸಲಿಕ್ಕೆ ಆಗೋದಿಲ್ಲ ಯೋಚನೆ ಮಾಡ್ರಿ ಜಸ್ಟ್ ಇಬ್ಬರು ಮಾತ್ರ ಆಗಿದ್ದಷ್ಟೇ ಒಂದು ಕುಟುಂಬ ಆಗಿದ್ದಷ್ಟೇ ಆದ ಮತ್ತು ಹವ್ವ ಆದರೆ ಅವರನ್ನು ಡಿವೈಡ್ ಮಾಡಲಿಕ್ಕೆ ನೋಡಿದ ಅವರ ಒಳಗಡೆ ಆ ಒಂದು ಕಾರ್ಯವನ್ನು ಪಾಪದ ಕಾರ್ಯವನ್ನು ತಂದು ದೇವರಿಂದ ಸಪ್ರೇಟ್ ಮಾಡ್ದ ಅದಾದಮೇಲೆ ಇಬ್ಬರು ಮಕ್ಕಳಾದರು ಕಾಯಿನ್ ಮತ್ತು ಹೇಬೆಲ್ ಅವ್ರು ನೋಡ್ರಿ ಜಸ್ಟ್ ಫೋರ್ ಪೇಜಸ್ ಅಷ್ಟೇ ಅಷ್ಟರೊಳಗಡೆ ಆಲ್ರೆಡಿ ಮರ್ಡರ್ ಬಂದೋಯ್ತು ಕುಟುಂಬದಲ್ಲಿ ಒಂದು ಕುಟುಂಬದಲ್ಲಿ ಸಪ್ರೇಷನ್ ಫ್ರಮ್ ಗಾಡ್ ಬಂತು ಎರಡನೇದಾಗಿ ಡಿಸೋಬಿಡಿಯನ್ಸ್ ಬಂತು ಬ್ಲೇಮಿಂಗ್ ಬಂತು ಅದಾದ ತಕ್ಷಣವೇ ನಾಲ್ಕು ನಾಲ್ಕನೇ ಚಾಪ್ಟರ್ ಹೋಗಿಲ್ಲ ಅಷ್ಟು ಬೇಗನೆ ಕಾಯಿ ನೇಬೆಲರ ಮಧ್ಯದಲ್ಲಿ ಒಂದು ಮರ್ಡ್ರ್ ನಡೀತು ಇರದ ನಾಲ್ಕು ಜನ ನಾಲ್ಕು ಜನದಲ್ಲಿ ಫಸ್ಟ್ ಟೂ ಬ್ರದರ್ಸ್ ಅವರೊಳಗಡೆ ಹೊಟ್ಟೆ ಕಿಚ್ಚು ಬಂತು ಅದು ಒಂದು ಕೊಲೆಗೆ ತಕೊಂಡೋಗ್ತು ಹಾಗಾದ್ರೆ ಯೋಚನೆ ಮಾಡ್ರಿ ಎಷ್ಟೊಂದು ರಿಸ್ಕಲ್ಲಿ ನನ್ನ ನಿನ್ನ ಕುಟುಂಬ ಇದೆ ಇವತ್ತು ನಾವು ಈ ಒಂದು ಕಾಲದಲ್ಲಿ ಜೀವಿಸ್ತಾ ಇದ್ದೇವೆ ನಮಗೆ ಗೊತ್ತಿಲ್ಲದೆಯೋ ಗೊತ್ತಿದ್ದೋ ನಾವು ಬಾಯಿಂದ ಮಾತನಾಡಿಯೋ ಅನೇಕರನ್ನ ಒಬ್ಬರನ್ನೊಬ್ಬರನ್ನ ನಾವು ಸಾಯಿಸ್ತೇವೆ ನಾವು ಕೀಳಾಗಿ ನೋಡ್ತೇವೆ ಹೊಟ್ಟೆ ಕಿಚ್ಚು ಪಡ್ತೇವೆ ನಾವು ಪ್ರೀತಿಸೋದಿಲ್ಲ ನಮ್ಮ ಶರೀರ ಅನ್ಸ್ಕೊಳ್ಳೋದಿಲ್ಲ ಈ ರೀತಿ ಕಾರ್ಯಗಳು ನಡೀತಾ ಇದೆ ಏನಾಗಿರ್ಬೋದು ರೀಸನ್ ನಾನು ಹೇಳಿದೆ ಜನರೇಷನಲ್ ಕರ್ಸ್ ಎಂಬುದಾಗಿ ಹೇಳಿದೆ ಅದನ್ನ ನೋಡ್ಲಿಕ್ಕೆ ಹೋಗ್ತಾ ಇದ್ದೇವೆ ಅದನ್ನ ಹೇಗೆ ಹ್ಯಾಂಡ್ಲ್ ಮಾಡುವುದನ್ನು ನೋಡ್ಲಿಕ್ಕೆ ಹೋಗ್ತಾ ಇದ್ದೇವೆ ಪ್ರೇರಿ ನಾನು ನಿಮ್ಮನ್ನ ಸತ್ಯವೇದದ ಕಡೆಗೆ ಕರೆದುಕೊಂಡು ಹೋಗ್ತಾ ಇದ್ದೇನೆ ನಾವು ವಾಕ್ಯವನ್ನು ನೋಡೋಣ ಡ್ಯೂಟ್ರೋನೊಮಿ ಚಾಪ್ಟರ್ ಟ್ವೆಂಟಿ ಟು ವರ್ಸಸ್ ಟ್ವೆಂಟಿ ಟು ಧರ್ಮೋಪದೇಶ ಕಾಂಡ ಇಪ್ಪತ್ತೆರಡನೇ ಅಧ್ಯಯನ ಇಪ್ಪತ್ತೆರಡನೇ ವಾಕ್ಯಕ್ಕೆ ನಾವು ಬರೋಣ ಯಾವನಾದರೂ ಪರನ ಹೆಂಡತಿಯೊಡನೆ ವಿಭಿಚಾರ ಮಾಡಿದ್ದು ಹೊರಬಿದ್ದರೆ ಆ ಸ್ತ್ರೀ ಪುರುಷರಿಬ್ಬರಿಗೂ ಮರಣ ಶಿಕ್ಷೆಯಾಗಬೇಕು ಹೀಗೆ ನೀವು ಆ ದುಷ್ಟತ್ವವನ್ನು ಇಸ್ರೇಲರ ಮಧ್ಯದಿಂದ ತೆಗೆದು ಹಾಕ ಬೇಕು ಪ್ರೇರೆ ನಾವು ವಾಕ್ಯವನ್ನ ಓದಿದೋ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ ಅವರಿಗೆ ಮರಣ ದಂಡನೆ ಅಂದ್ರೆ ವಿಭಿಚ್ಛಾರಿಗೆ ಮರಣ ದಂಡನೆ ಎಂಬುದಾಗಿ ಬರೆಯಲ್ಪಟ್ಟಿದೆ ಪ್ರೇರೆ ನಾವು ಸತ್ಯವೇದದಲ್ಲಿ ನೋಡೋದಾದ್ರೆ ಯಾಜಕ ಕಾಂಡ ಇಪ್ಪತ್ತನೇ ಅಧ್ಯಾಯ ಪೂರ್ತಿಯಾಗಿ ಈ ವ್ಯಭಿಚಾರದ ಕುರಿತಾಗಿ ಹಾಗೂ ಪಾಲಿಸಬೇಕಾದ ಕಟ್ಟಳೆ ಕುರಿತಾಗಿ ಬರೆಯಲ್ಪಟ್ಟಿದೆ ತಂದೆದಿರು ಮಾಡಿರುವಂತಹ ದೋಷದ ಫಲ ಅಕ್ರಮಗಳು ಅವರು ಮಾಡಿರುವಂತಹ ಅನೀತಿಗಳ ಫಲವನ್ನ ಮೂರು ಅಥವಾ ನಾಲ್ಕು ತಲೆಮಾರಿನ ತನಕ ದೇವರು ಲೆಕ್ಕ ಕೇಳ್ತಾರೆ ಆದ್ರೆ ಈ ವ್ಯಭಿಚಾರ ಮಾಡೋದರಿಂದ ಒಂದು ವ್ಯಕ್ತಿ ಪರಿಶುದ್ಧ ವಿವಾಹದೊಳಗಡೆ ಹೋಗಿ ಅದು ಹೆಂಡತಿ ಆಗಲಿ ಗಂಡನಾಗಲಿ ಯಾರೇ ಆಗಲಿ ತನಗೆ ಕೊಡಲ್ಪಟ್ಟಂತಹ ಗಂಡ ಅಥವಾ ಹೆಂಡತಿಯನ್ನ ಬಿಟ್ಟು ಬೇರೆಯವರೊಂದಿಗೆ ನೋಡಿ ಆಸೆ ಪಡೋದು ವಾಟ್ಸಪ್ಪಲ್ಲಿ ಅಲ್ಲಿ ಮೆಸೇಜ್ ಮಾಡೋದು ಫೋನ್ ಕಾಲ್ಗಳಲ್ಲಿರೋದು ಅಥವಾ ದೈಹಿಕವಾದ ಸಂಬಂಧಗಳು ಹೊಸ ಒಡಂಬಡಿಕೆಯಲ್ಲಿ ನೋಡಿ ಆಸಿಸುವುದೇ ವಿಚಾರ ಎಂಬುದಾಗಿ ಬರೆಯಲ್ಪಟ್ಟಿದೆ ಇವುಗಳಲ್ಲಿ ಯಾವುದಾದ್ರೂ ಒಂದನ್ನಾದರೂ ಮಾಡಿದರೆ ಆತನ ದೋಷದ ಫಲ ಹತ್ತು ತಲೆಮಾರಿನವರೆಗೂ ದೇವರು ಲೆಕ್ಕವನ್ನು ಕೇಳುತ್ತಾನೆ ಎಂಬುದಾಗಿ ವಾಕ್ಯ ಇದೆ ಪ್ರೇರೆ ನಾವು ನೋಡಿದ ಹಾಗೆ ಈ ಒಂದು ವ್ಯಭಿಚಾರವು ಹತ್ತು ತಲೆಮಾರಿನ ತನಕ ಬಾಧಿಸುವಂಥದ್ದಾಗಿದೆ ಸೊ ನಾನು ಒಂದು ಜಸ್ಟ್ ಒಂದು ಎಕ್ಸಾಂಪಲನ್ನು ಅನ್ನು ನಾನು ಕೊಡ್ತಾ ಇದ್ದೇನೆ ಎಕ್ಸಾಂಪಲ್ ಹೇಗೆ ಅಂತ ಹೇಳಿದ್ರೆ ನಾವು ನೋಡಬಹುದು ಸಲೋಮೋನನಿಗೆ ಸಲೋಮೋನನಿಗೆ ಇದ್ದಂತ ಹೆಂಡತಿಯರು ನಾವು ನೋಡ್ತೇವೆ ಸಾವಿರ ಪತ್ನಿಯರು ಮತ್ತು ಏಳ್ನೂರು ಉಪಪತ್ನಿಯರು ಎಂಬುದಾಗಿ ನಾವು ನೋಡ್ತೇವೆ ಸೊ ಇಷ್ಟೊಂದು ಹೆಚ್ಚು ಹೆಂಡತಿಯರು ಹೇಗೆ ಬಂದರು ಅಂದರೆ ಅವನ ಜನನವನ್ನು ನೋಡುವಾಗ ಅವನು ಪಾಪದಿಂದ ಅಂದರೆ ಒಂದು ವ್ಯಭಿಚಾರದಿಂದ ಹುಟ್ಟಿದವನಾಗಿದ್ದಾನೆ ಅದರ ಅರ್ಥ ತನ್ನ ತಂದೆಯಾದಂತಹ ದಾವಿದನು ಅವನೇನು ಮಾಡದ ತನ್ನ ಸ್ನೇಹಿತನ ಹೆಂಡತಿಯನ್ನು ಸೈನಿಕನ ಹೆಂಡತಿಯನ್ನು ಅವನನ್ನು ಕೊಂದು ಹೆಂಡತಿಯನ್ನು ಅವನು ಮದುವೆ ಮಾಡಿ ಅವನಿಂದ ಬಂದ ಸಂತತಿಯಾಗಿತ್ತು ಈ ಸೊಲೋಮೋನನು ಸಲ್ಮೋನನಾದರೂ ರಾಹೆಬಳನ ಮದುವೆ ಆದನು ರಾಹೆಬೆಳಲ್ಲಿಂದ ಬಂದಿದ್ದು ಎರಿಕೋವಿನಲ್ಲಿದ್ದಂತಹ ವ್ಯಭಿಚಾರಿಯಾದಂತಹ ಈ ಸ್ತ್ರೀಯನ್ನ ಆತನು ಮದುವೆ ಆದನು ಸಂತತಿ ನಾವು ಇನ್ನು ನೋಡಬೇಕಾದ್ರೆ ಸಲ್ಮೋನನ ಸಂತತಿಯನ್ನು ಹುಡುಕೋಬೇಕಾದ್ರೆ ಯಹೂದ ಏನು ಮಾಡಿದ ತನ್ನ ಸೊಸೆಯನ್ನ ಅಕ್ರಮವಾಗಿ ಆ ಅಕ್ರಮ ಸಂಬಂಧದಿಂದ ಸೊಸೆಯಿಂದ ಬಂದಂತ ಸಂತತಿ ಹಾಗೆ ಅಲ್ಲಿಂದ ವ್ಯಭಿಚಾರದ ಒಂದು ಒಬ್ಬನ ಸ್ವಭಾವದಲ್ಲಿ ಆತನು ವ್ಯಭಿಚಾರಿಯ ಸ್ತ್ರೀಯ ಬಳಿಗೆ ಹೋದರಿಂದ ಯಹೂದನು ನಾವು ನೋಡ್ತೇವೆ ಆ ಇಸ್ರೇಲರಲ್ಲಿ ಇದ್ದಂತಹ ಹನ್ನೆರಡು ಕುಲದಲ್ಲಿದ್ದಂತಹ ಯಹೂದ ಕುಲ ಆತನು ಏನು ಮಾಡಿದ ದೇವರು ಹೇಳಿದಂತಹ ಆಜ್ಞೆಯನ್ನ ಮೀರಿ ವ್ಯಭಿಚಾರಿಯ ಬಳಿ ಹೋ ತನ್ನ ಸ್ವಂತ ಸೊಸೆಯೊಂದಿಗೆ ಸೇರಬೇಕಾಗಿ ಬಂತು ಅಲ್ಲಿಂದ ಬಂದಂತ ಪಾಪದ ಫಲ ಎಲ್ಲಿ ತನಕ ಎಫೆಕ್ಟ್ ಆಯಿತು ಅಂದರೆ ನಾವು ನೋಡ್ಬೋದು ಒಂದೊಂದು ಸಂತತಿ ಒಂದೊಂದು ಸಂತತಿಯಲ್ಲಿ ವ್ಯಭಿಚಾರಗಳು ತಲೆ ಎತ್ತುವುದನ್ನು ಸೊ ಹೀಗೆ ತಲೆಮಾರುಗಳು ತಲೆಮಾರುಗಳ ನಂತರ ಸೊಲೋಮೋನನ ಕಾಲದಲ್ಲಿ ಆತನು ಲೆಕ್ಕವಿಲ್ಲದಷ್ಟು ಹೆಂಗಸರನ್ನು ಮದುವೆಯಾಗಿ ಹೆಂಗಸರೊಂದಿಗೆ ಆ ಸಂಬಂಧವನ್ನು ಇಟ್ಟುಕೊಳ್ಳುವಂತೆ ಆ ಸೆಕ್ಷಲಿ ಆ ಲೈಂಗಿಕತ್ವವನ್ನು ಪ್ರೇರೇಪಿಸಿ ಬಿಡುವಂಥ ಶಕ್ತಿಯನ್ನು ನಾವು ನೋಡ್ತೇವೆ ಅದಾದ ನಂತರ ಆತನ ಮೊಮ್ಮಗನ ಯಾಕೀಮನ ಕಾಲಕ್ಕೆ ಅವನ ಸಿಂಹಾಸನವೇ ರದ್ದಾಗುತ್ತೆ ನೋಡ್ರಿ ಮಾಡಿದಂಥ ಒಂದು ಪಾಪದ ಫಲವಾಗಿ ಆಶೀರ್ವಾದಗಳ ತಡೆ ಉಂಟಾಯಿತು ಪ್ರೇರೆ ನಿಜವಾಗ್ಲೂ ನಾನು ನಿಮಗೇನು ಹೇಳ್ತಾ ಇದ್ದೀನಿ ಹೇಳಿದ್ರೆ ಈ ಒಂದು ಲೈಂಗಿಕ ಪಾಪ ಬಹಳ ಒಂದು ಕೆಟ್ಟದಾದಂಥ ಘೋರವಾದಂಥ ಕಾರ್ಯಗಳನ್ನು ತರುವಂಥ ಲೈಂಗಿಕ ಪಾಪ ಪಾಪವಾಗಿದೆ ನಾವು ಯಾರಾದರೂ ಇದರಲ್ಲಿ ಇರೋದಾದರೆ ಅಥವಾ ಬೇರೆ ಯಾರಾದರೂ ಈ ರೀತಿ ಇದ್ದರೆ ದಯವಿಟ್ಟು ಅವ್ರನ್ನ ಎಚ್ಚರಿಸ್ರಿ ನಾವು ಎಚ್ಚರಿಕೆಯಿಂದ ಇರೋಣ ನಾವು ಇವತ್ತು ಪಾಪ ಮಾಡಲಿಕ್ಕೆ ಹೊರಗಡೆ ಹೋಗ್ಬೇಕಂತಿಲ್ಲ ಮೊಬೈಲ್ ನಮ್ಮ ಕೈಯಲ್ಲಿದೆ ಲೈಂಗಿಕ ಇಚ್ಛೆಗಳು ಬಂದರೆ ಸಾಕು ವ್ಯಭಿಚಾರಕ್ಕೆ ಸಮಾನ ಎಂಬುದಾಗಿ ಹೇಳ್ತಾ ಇದ್ದಾವೆ ಮದುವೆ ಆಗದೆ ಇರೋರು ಕೂಡ ಹಾಗೆ ಮದುವೆ ಆಗಿ ಒಳಗಡೆ ಮದುವೆ ಎಂಬ ಬಂಧನದಲ್ಲಿ ಇರುವ ಪ್ರತಿಯೊಬ್ಬರು ನಿಮಗೆ ನಿಮಗೆ ಕೊಡಲ್ಪಟ್ಟಂತಹ ಸಂಗಾತಿಯೊಡನೆ ನೀವು ತೃಪ್ತಿಯಾಗಿರಬೇಕೇ ವಿನಃ ಮೊಬೈಲ್ ಫೋನ್ನಲ್ಲಿ ಫೋನೋಗ್ರಫಿ ನೋಡೋದ್ರಿಂದಲೋ ಅಥವಾ ಫೋ ಮೆಸೇಜ್ಗಳನ್ನ ಮಾಡೋದ್ರಿಂದಲೋ ವಿಡಿಯೋ ಕಾಲ್ಗಳಿಂದಲೋ ಅಥವಾ ಶಾರೀರಿಕ ಸಂಬಂಧಗಳಿಂದಲೋ ಯಾರಾದರೂ ಈ ವ್ಯಭಿಚಾರ ಎನ್ನುವ ಕಾರ್ಯ ಬಿದ್ರೆ ತಿಳಿದುಕೊಳ್ಳ್ರಿ ನೀವು ಮಾತ್ರ ಅಲ್ಲ ಇದರಿಂದ ಹಾಳಾಗುವುದು ನಿಮ್ಮ ಸಂತತಿಯನ್ನು ನೀವು ಹಾಳು ಮಾಡುವವರಾಗಿದ್ದೀರಾ ಬಿಸಿ ರಕ್ತ ಚೆನ್ನಾಗಿದ್ದೇನೆ ಒಳ್ಳೆ ಯವನ ಪ್ರಾಯ ನಾನು ನೋಡಿದ್ದೆಲ್ಲ ಏನು ಬೇಕಾದರೂ ಮಾಡಬಹುದು ನನ್ನ ತಂದೆ ತಾಯಿ ಗೊತ್ತಾಗೋದಿಲ್ಲ ಅಂತ ಹೇಳಿ ಮೊಬೈಲ್ ಅಲ್ಲಿ ನಮ್ಗೆ ಇಷ್ಟ ಬಂದ ಕಾರ್ಯಗಳನ್ನ ಮದುವೆ ಮದುವೆ ಆಗದ ಯವನಸ್ಥರಿಂದ ಹಿಡಿದು ಹೇಳ್ತಾ ಇದ್ದೇನೆ ಪ್ರತಿಯೊಬ್ರು ಮದುವೆ ಆದವ್ರಿಗೂ ಹೇಳ್ತಾ ಇದ್ದಾನೆ ತನಗೆ ಇಷ್ಟ ಬಂದ ಹಾಗೆ ಬದುಕಿ ನನಗೆ ಸ್ಯಾಲ್ರಿ ಇದೆ ನಾನು ಜಾಬ್ ಹೋಗ್ತಾ ಇದ್ದೀನಿ ಅಲ್ಲಿ ಒಬ್ಬರು ಮನೆಯಲ್ಲಿ ಒಬ್ಬರು ಪಕ್ಕದ ಮನೆಯಲ್ಲಿ ಒಬ್ಬರು ಈ ರೀತಿಯಾಗಿ ಅನೇಕ ಅನೈತಿಕ ಸಂಬಂಧಗಳು ನೀವು ಇಟ್ಕೊಳ್ಳೋದಾದ್ರೆ ನೀವು ಮಾತ್ರ ಅಲ್ಲ ಹಾಳಾಗ್ತಾ ಇರೋದು ನೀವು ಹತ್ತು ತಲೆಮಾರಿಗೆ ಈ ಶಾಪವನ್ನು ಕೊಡ್ತೀರ ಈ ಒಂದು ನೀವು ಪ್ರಾರ್ಥನೆ ಮಾಡೋರಾಗಿರ್ಬೋದು ವರ್ಷಿಪ್ ಮಾಡೋರಾಗಿರ್ಬೋದು ನೀವು ಸಭೆಯಲ್ಲಿ ಒಳ್ಳೆಯ ಸಾಕ್ಷಿಗಳನ್ನ ಇಟ್ಕೊಂಡಿರ್ಬೋದು ಆದರೆ ಈ ಪಾಪ ನಿಮ್ಮನ್ನು ಬೀಳಿಸುವಂಥದ್ದಾಗಿದೆ ಆ ದಾವಿದನಿಗೆ ಅದನ್ನು ಬಿಡಲಿಲ್ಲ ಅಂದಮೇಲೆ ನೀವು ಎಷ್ಟು ಮಾತ್ರ ಹಾಗಾದರೆ ಪ್ರಿಯರೇ ಯಾರಾದರೂ ಈ ಒಂದು ವಿಷಯದಲ್ಲಿದ್ದರೆ ಮೊದಲನೇದಾಗಿ ಯೋಚನೆ ಮಾಡಿರಿ ಸೆಕ್ಷುವಲ್ ಡಿಸೈರ್ಸ್ಗಳು ಬರ್ತಿದ್ರೆ ಮದುವೆ ಆಗದೆ ಇರೋರಿಗೆ ಸೆಕ್ಷುವಲ್ ಡಿಸೈರ್ ಬರ್ತಿದ್ರೆ ಮದುವೆ ಆಗಿ ತನ್ನ ಹೆಂಡತಿಗೆ ಅಥವಾ ಗಂಡನಲ್ಲಿ ತೃಪ್ತಿ ಕಾಣದೆ ಬೇರೊಂದು ಅಕ್ರಮ ಸಂಬಂಧ ಇಟ್ಟುಕೊಂಡು ಅಂತ ನಿಮಗೆ ನಾನು ಹೇಳ್ತಾ ಇದ್ದೇನೆ ಹಾಗೆ ಏನಾದರೂ ಸೆಕ್ಷುವಲ್ ಡಿಸೈರ್ ಬಂದರೆ ನಾವು ಚೆಕ್ ಮಾಡಬೇಕು ನಮ್ಮ ಪಾರಂಪರ್ಯದಲ್ಲಿ ಯಾರಾದರೂ ಈ ಥರ ಇದ್ದಾರಾ ಹಾಗಾದರೆ ನಾವು ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಬೇಕು ದೇವರೇ ನನ್ನ ಒಳಗಡೆ ನನಗೆ ಗೊತ್ತೋ ಗೊತ್ತಿಲ್ಲದೆಯೋ ಓ ನನ್ನ ಪಿ ಪೂರ್ವ ಪಿತೃಗಳಿಂದಲೋ ಆ ತಲೆಮಾರುಗಳಿಂದಲೋ ಈ ರೀತಿಯಾದ ಪಾಪಗಳು ನನ್ನಲ್ಲಿ ಬಂದಿದ್ದರೆ ಒಂದು ವೇಳೆ ಅದರ ಬೇರು ಅದರ ಒಂದು ಎಸೆನ್ಸ್ ನನ್ನ ಒಳಗಡೆ ಇದ್ದರೆ ಅದನ್ನು ಯೇಸುವಿನ ನಾಮದಲ್ಲೂ ಯೇಸುವಿನ ರಕ್ತದಲ್ಲೂ ಬೇರು ಸಮೇತ ನನ್ನ ಜೀವನದಿಂದ ನಾನು ತೆಗೆದು ಹಾಕ್ತೇನೆ ಎಂಬ ಪ್ರಾರ್ಥನೆಯನ್ನು ನೀವು ಮಾಡಬೇಕಾಗಿ ಕೇಳ್ಕೊಳ್ತೇನೆ ಇಲ್ಲದಿದ್ದರೆ ಅದು ನಿಮ್ಮನ್ನು ನಿಮ್ಮ ಮಕ್ಕಳನ್ನು ಅದು ಹಾಗೆ ತಲೆಮಾರುಗಳಲ್ಲಿ ಹೋಗುವಂಥದ್ದಾಗಿದೆ ಆದ್ದರಿಂದ ಪ್ರಿಯರೇ ಬಹಳ ಎಚ್ಚರಿಕೆಯಾಗಿ ಈ ಒಂದು ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಅದು ನಿಮ್ಮ ಸೋಲನ್ನು ಕರೆಕ್ಟ್ ಮಾಡುತ್ತೆ ನಿಮ್ಮ ಸ್ಪಿರಿಚುವಲ್ ಬೈಂಡ್ನೆಸ್ ಅನ್ನು ತರುತ್ತೆ ಆತ್ಮಿಕವಾಗಿ ನೀವು ಕಟ್ಟಲ್ಪಡ್ತೀರ ನಿಮ್ಮ ಕಣ್ಣುಗಳು ಕುರುಡಾಗುತ್ತೆ ನಿಮ್ಮ ಕುಟುಂಬದಲ್ಲಿ ನಿಮಗೆ ಪ್ರೀತಿ ಇರೋದಿಲ್ಲ ಸಂಬಂಧಗಳು ಇರೋದಿಲ್ಲ ರೆಸ್ಪಾನ್ಸಿಬಿಲಿಟಿ ಇರೋದಿಲ್ಲ ನೀವು ಕೈಹೆಚ್ಚಿ ಮಾಡುವ ಕೆಲಸ ಆಶೀರ್ವದಿಸಲ್ಪಡೋದಿಲ್ಲ ಫನಿಷ್ಮೆಂಟ್ಗೆ ಹೋಗ್ತಾ ಇರ್ತೀರ ದೇವರ ಕೃಪೆಯನ್ನು ಕಳ್ಕೊಳ್ತೀರಾ ಅನೇಕ ಬ್ಲೆಸ್ಸಿಂಗ್ಸನ್ನು ಹಾಳು ಮಾಡ್ಕೊಳ್ತೀರಾ ವ್ಯಾಧಿಗಳು ಶರೀರದಲ್ಲಿ ಬರುತ್ತೆ ಮನಸ್ಸಲ್ಲಿ ಗಿಲ್ಟ್ ತುಂಬಿರುತ್ತೆ ಪಾಪ ಒಂದು ಕಾರ್ಯಗಳು ತುಂಬಿರುತ್ತೆ ಈ ರೀತಿಯಾದ ಜೀವನ ಬೇಕಾ ಖಂಡಿತವಾಗ್ಲೂ ನಾನು ಹೇಳ್ತಾ ಇದ್ದೇನೆ ಈ ಒಂದು ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಏನಿದೆ ಅದು ಬಹಳ ಕಠಿಣವಾದಂಥ ಒಂದು ಪಾಪವಾಗಿದೆ ನಮ್ಮ ನಾವು ನಾವು ಹೇಳ್ಬೋದು ಶರೀರದಲ್ಲಿ ನಾನು ಮಾಡ್ತಿಲ್ಲ ಮನಸ್ಸಲ್ಲಿ ಮಾಡ್ತಿದ್ದೇನೆ ಮನಸ್ಸಲ್ಲಿ ಒಬ್ಬರನ್ನ ಇಷ್ಟಪಡ್ತಿದ್ದೇನೆ ಮನಸ್ಸಿನಿಂದ ನಾನು ಒಬ್ಬರನ್ನ ಪ್ರೀತಿಸ್ತಾ ಇದ್ದೇನೆ ನಾವು ಮೀಟ್ ಆಗ್ತಿಲ್ಲ ನಾವು ಜಸ್ಟ್ ಫೋನಲ್ಲಿದ್ದೇವೆ ಅಂದರೂ ನಾನು ಅದಕ್ಕೆ ಕರೆಯೋದು ಅದು ಕೂಡ ವಿಚಾರವೇ ಯಾಕೆ ಅಂತ ಹೇಳಿದ್ರೆ ದೇವರು ಸಹಿಸೋದಿಲ್ಲ ದಯವಿಟ್ಟು ಪ್ರತಿಯೊಬ್ಬರು ಈ ಒಂದು ವಿಷಯದಿಂದ ಹೊರ ಬನ್ನಿ ಅಂತ ಹೇಳ್ತಾ ಇದ್ದೇನೆ ಆದುದರಿಂದ ಮದುವೆ ಅನ್ನೋದು ಒಂದು ಗೌರವ ಉಳ್ಳದು ನಿಷ್ಕಪಟವಾದದ್ದು ದೇವರ ದೃಷ್ಟಿಯಲ್ಲಿ ದೇವರು ಇಳಿದು ಬಂದು ಹೋಗುವಂಥ ಸ್ಥಳವಾಗಿದೆ ದೇವರು ಹಾನರ್ ಮಾಡುವಂಥದ್ದು ಮದುವೆ ಆಗಿದೆ ಆದುದರಿಂದ ದಯವಿಟ್ಟು ಈ ಮದುವೆಗೆ ನೀವು ಬೆಲೆ ಕಟ್ಟಿರಿ ಎಂಬುದಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ ನಮ್ಮಲ್ಲಿ ವ್ಯಭಿಚಾರಗಳು ವ್ಯಭಿಚಾರದ ಆತ್ಮಗಳು ಕ್ರಿಯೆ ಮಾಡೋದಾದರೆ ಯಾರ್ದಾದ್ರೂ ಕುಟುಂಬದಲ್ಲಿ ಸಹೋದರ ಅಥವಾ ಸಹೋದರಿಗೆ ಈ ಕಾರ್ಯಗಳಿದ್ದರೆ ದಯವಿಟ್ಟು ನಾನು ಹೇಳ್ತಾ ಇದ್ದೇನೆ ಕೌನ್ಸಿಲಿಂಗ್ ಅಲ್ಲಿ ಇದು ಹೋಗೋದಿಲ್ಲ ದಯವಿಟ್ಟು ನಮ್ಮನ್ನು ನಾವು ದೇವರ ಕರಗಳು ಕೊಡಬೇಕು ನಾವು ಯಾವುದಾದ್ರೂ ಶಾಪದ ಅಡಿಯಲ್ಲಿದ್ದರೆ ಖಂಡಿತವಾಗ್ಲೂ ಅದನ್ನ ಬ್ರೇಕ್ ಮಾಡಿ ನಾವು ಪ್ರಾರ್ಥನೆ ಮಾಡಬೇಕು ಪಾರಂಪರ್ಯ ಶಾಪಗಳನ್ನು ಮುರಿಬೇಕಾಗಿದೆ ವಿವಿಚಾರ ಮಾತ್ರ ಅಲ್ಲ ಆಂಗರ್ ನೋಡ್ತೇವೆ ಕೋಪ ಅದು ಕೂಡ ಪಾರಂಪರ್ಯ ಶಾಪದಲ್ಲಿ ಬರುತ್ತೆ ಅನ್ಫೇತ್ಫುಲ್ನೆಸ್ ಹೆಂಡತಿಯನ್ನು ಗೌರವಿಸದೇ ಇರೋದು ಗಂಡನನ್ನು ಗೌರವಿಸದೇ ಇರೋದು ಅದು ಪಾರಂಪರ್ಯ ಶಾಪದ ಒಳಗಡೆ ಬರುವಂಥ ಕಾರ್ಯಗಳಾಗಿದೆ ಸೊ ಈ ರೀತಿಯಾಗಿ ನಮ್ಮ ಜೀವನದಲ್ಲಿ ಚೆಕ್ ಮಾಡಬೇಕು ನಾವು ಯಾವಾಗಲೂ ಇನ್ನೊಬ್ಬರನ್ನು ಕೆಳಗೆ ಇಟ್ಟು ಮಾತಾಡೋದು ಇನ್ನೊಬ್ಬರನ್ನು ಹೀಯಾಳಿಸೋದು ಅಣುಕಿಸೋದು ಗುಣುಗುಟ್ಟೋದು ಅಥವಾ ಕೋ ಹಠ ಮಾಡೋದು ಕೋಪವಾಗಿರೋದು ಇವೆಲ್ಲವೂ ಪಾರಂಪರ್ಯವಾಗಿ ಬರುತ್ತೆ ತಂದೆ ತಾಯಿಗಳಿಂದಲೋ ಪೂರ್ವ ಪಿತೃಗಳಿಗಿರುವಂತಹ ಸ್ವಭಾವಗಳು ಹಾಗೆ ಬಂದಿರುತ್ತೆ ಸೊ ಹಾಗಾಗಿ ನಾವು ನೋಡಬೇಕು ಜನರೇಷ್ನಲ್ ಸ್ವಭಾವಗಳು ಜನರೇಷನಲ್ ಕ್ಯಾರೆಕ್ಟರ್ ಇದ್ದರೆ ಜನರೇಷನಲ್ ಥಾಟ್ಸ್ಗಳಿದ್ದರೆ ತಂದೆ ತಾತನೂ ಇದೇ ಥರ ಇದ್ದ ಅಥವಾ ಅಪ್ಪ ಇದೇ ಥರ ಇದ್ದ ಇವ್ರ ಮನೇಲಿ ಎರಡೆರಡು ಹೆಂಡತಿರಿದ್ರು ಅದೆಲ್ಲ ನೀವು ಕೇಳಿರ್ತೀರ ಈ ಥರ ಇದ್ದರೆ ದಯವಿಟ್ಟು ನಿಮ್ಮ ನಿಮ್ಮ ಮನೆಗಳಲ್ಲಿ ನೀವು ಕಂಡುಕೊಂಡು ಪ್ರಾರ್ಥನೆ ಮಾಡಿರಿ ಬೇರು ಸಮೇತ ಸ್ವಭಾವಗಳನ್ನು ಬೇರು ಸಮೇತ ಆ ಥಾಟ್ಸ್ಗಳನ್ನು ಶಾಪಗಳನ್ನು ಕಿತ್ತು ಹಾಕುವಂಥ ಶಕ್ತಿ ದೇವರು ನಮಗೆ ಕೊಟ್ಟಿದ್ದಾರೆ ಯೇಸುವಿನ ರಕ್ತ ನಮಗಿದೆ ಯೇಸುವಿನ ನಾಮ ನಮಗೆ ಕೊಡಲ್ಪಟ್ಟಿದೆ ಯೇಸುವಿನ ನಾಮದಿಂದಲೂ ರಕ್ತದಿಂದಲೂ ಅದು ಆ ಸ್ಪಿರಿಟನ್ನು ಅದು ಸ್ಪಿರಿಟ್ ಆಗಿದೆ ಅದನ್ನು ಹಾಕಬೇಕು ಹಾಗಾಗಿ ಪ್ರಿಯರೇ ಇದನ್ನು ಎಚ್ಚರಿಕೆಯಾಗಿ ಹ್ಯಾಂಡ್ಲು ಮಾಡಿರಿ ಹಾಗಾದರೆ ಬರೋ ಸಂಚಿಕೆಯಲ್ಲಿ ಇದರಿಂದ ಹೇಗೆ ಈಚೆ ಬರೋದು ಇದಕ್ಕೆ ಮಾಡುವ ಪ್ರಾರ್ಥನೆಗಳು ಹೇಗೆ ಇದನ್ನ ನಾವು ಕಾಪಾಡಿಕೊಳ್ಬೇಕೆಂಬುದಾಗಿ ನಿಮ್ಮ ಮುಂದೆ ಮಾತನಾಡಲಿಕ್ಕೆ ಇದ್ದೇನೆ ಅಲ್ಲಿವರೆಗೂ ದೇವರು ನಿಮ್ಮನ್ನು ಆಶೀರ್ವದಿಸಲಿ ನಿಮಗೆ ಏನಾದರೂ ಸಮಸ್ಯೆ ಇದ್ರೆ ವಿಶೇಷವಾಗಿ ಪರ್ಟಿಕ್ಯುಲರ್ ಆಗಿ ಈ ರೀತಿ ಸಮಸ್ಯೆ ಇದ್ರೆ ನೀವು ಈ ಕೆಳಗೆ ಕಾಣುವ ನಂಬರ್ಗಳಿಗೆ ನೀವು ಫೋನ್ ಮಾಡಿ ನಿಮ್ಮ ಪ್ರಾಬ್ಲಮ್ ಅನ್ನು ಹೇಳ್ಕೊಳ್ರಿ ನಾವು ನಿಮಗೆ ಪರ್ಸ್ನಲ್ ಆಗಿ ಕೌನ್ಸಿಲಿಂಗ್ ಮಾಡೋರಾಗಿದ್ದೇವೆ ಸಮಯಗಳನ್ನು ತೆಗೆದುಕೊಂಡು ನಿಮಗೆ ಮಾತನಾಡ್ತೇವೆ ವಿಶೇಷವಾಗಿ ಈ ರೀತಿಯಾದ ಪ್ರಾಬ್ಲಮ್ಸ್ಗಳು ಇರೋರು ಬಚ್ಚಿಡ್ಬೇಡ್ರಿ ನೀವು ನೀವು ಹೊರಗಡೆ ಬಂದ್ರಿ ಯಾಕೆಂದ್ರೆ ಅದು ನಿಮ್ಮ ಕುಟುಂಬವನ್ನ ಅಲ್ಲ ನಿಮ್ಮ ಸಂತತಿಯನ್ನೇ ನಾಶ ಮಾಡುತ್ತೆ ಅದರಿಂದ ದಯವಿಟ್ಟು ನಿಮ್ಗೆ ಯಾರಿಗಾದ್ರೂ ಹೆಲ್ಪ್ ಬೇಕಂದರೆ ನೀವು ದಯವಿಟ್ಟು ಈ ಹೆಲ್ಪ್ಲೈನ್ಗೆ ನೀವು ಫೋನ್ ಮಾಡ್ಬೋದು ಪ್ರಾರ್ಥನೆಗಾಗಿ ನೀವು ಪ್ರ ಫೋನ್ ಮಾಡಿ ಪರ್ಸ್ನಲಿ ನನ್ನ ಹತ್ರ ಮಾತಾಡೋರು ನೀವು ವಾಟ್ಸಪ್ ಮೂಲಕ ನನ್ನ ಹತ್ರ ನೀವು ಮಾತನಾಡ್ಬೋದು ದೇವರು ನಿಮ್ಮನ್ನು ಆಶೀರ್ವದಿಸಲಿ ನಾವು ಇನ್ನೊಂದು ಸಂಚಿಕೆಯಲ್ಲಿ ಇದರ ರೆಮಿಡಿಯನ್ನು ಹೇಗೆ ಪ್ರಾರ್ಥನೆ ಮಾಡೋದನ್ನು ನೋಡೋಣ ಅಲ್ಲಿವರೆಗೂ ದೇವರು ನಿಮ್ಮನ್ನು ಆಶೀರ್ವಸಲಿ ಗಾಡ್ ಬ್ಲೆಸ್ ಯು